ಸ್ನೇಹಿತರೆ, ಜಾನ್ಸೀಸ್ ಐಡಿಯಾಸ್ಗೆ ತಮಗೆಲ್ಲ ಸ್ವಾಗತ. ಶ್ರಾವಣ ಮಾಸ ಪ್ರಾರಂಭವಾಗಿದೆ, ಹಬ್ಬಗಳ ಸರಮಾಲೆಯು ಶುರುವಾಗಿದೆ. ಗೆಳತಿಯರೆಲ್ಲ ಸೇರಿ 12 ಬಗೆಯ ಆರೋಗ್ಯಕರ ಉಂಡೆಗಳನ್ನು ಮಾಡಿ ತೋರಿಸಿದ್ದೀವಿ. ನಾನೀಗ ಸಿಪ್ಪೆ ಸಹಿತ ಇರುವ ಈ ಉದ್ದಿನ ಬೇಳೆಯಿಂದ ಆರೋಗ್ಯಕರವಾಗಿ ಹೇಗೆ ಉಂಡೆ ಮಾಡೋದು ಅಂತ ತೋರಿಸ್ತೀನಿ. ನೋಡುವ ಬನ್ನಿ. ಮೊದಲಿಗೆ 1 ಕಪ್ ಆಗುವಷ್ಟು ಕಪ್ಪು ಉದ್ದಿನ ಬೇಳೆಯನ್ನು ತೆಗೆದುಕೊಂಡಿದ್ದೀನಿ. ಉದ್ದಿನ ಕಾಳಿನಿಂದ ಈ ರೀತಿ ಉದ್ದಿನ ಬೇಳೆ ಮನೆಯಲ್ಲಿಯೇ ಮಾಡೋದು ಹೇಗೆ ಅಂತ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಈ ಉದ್ದಿನ ಬೇಳೆಯನ್ನು ಕೆಂಪಗಾಗುವ ತನಕ ಹುರಿದುಕೊಳ್ಳಿ. ಈ ಕಪ್ಪು ಉದ್ದಿನ ಬೇಳೆಯಲ್ಲಿ ಕಾರ್ಬೋಹೈಡ್ರೇಟ್ ಅಂಶ ಜಾಸ್ತಿ ಇರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುತ್ತೆ. ಈ ರೀತಿ ಕೆಂಪಗಾದ ನಂತರ ಏಲಕ್ಕಿಯನ್ನು ಹಾಕಿ ತಣ್ಣಗಾಗಲು ಬಿಡಿ. ತಣ್ಣಗಾದ ಈ ಉದ್ದಿನ ಬೇಳೆಯನ್ನು ಮಿಕ್ಸಿಗೆ ಹಾಕಿ ನುಣ್ಣನೆಯ ಪುಡಿಯನ್ನು ಮಾಡಿಕೋಬೇಕು. ನಂತರ ತೆಂಗಿನಕಾಯಿಯನ್ನು ತುರಿದುಕೊಳ್ಳಿ. 1 ಕಪ್ ತೆಂಗಿನ ತುರಿಗೆ 3/4 ಕಪ್ ಜೋನಿ ಬೆಲ್ಲವನ್ನು ತೆಗೆದುಕೊಂಡು ಪಾಕ ಮಾಡೋಕ್ಕೆ ಇಟ್ಟಿದ್ದೀನಿ. ಜೋನಿ ಬೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಜೋನಿ ಬೆಲ್ಲ ಇಲ್ಲವಾದಲ್ಲಿ ಉಂಡೆ ಬೆಲ್ಲವನ್ನು ಹಾಕಿಕೊಳ್ಳಬಹುದು. ಸಕ್ಕರೆಗಿಂತ ಬೆಲ್ಲ ತುಂಬ ಆರೋಗ್ಯಕರವಾಗಿರುತ್ತೆ. ಈ ಬೆಲ್ಲ ಪಾಕ ಬಂದ ನಂತರ, ಅಂದರೆ ಈ ತಳ ಬಿಟ್ಟು ಬಂದ ನಂತರ ಪಾಕವಾಗಿದೆ ಎಂದರ್ಥ. ಇದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕಿಕೊಳ್ಳಬೇಕು. ತುಪ್ಪ ಪರಿಮಳಯುಕ್ತವಾಗೂ ಇರುತ್ತೆ ಮತ್ತು ಪಾಕ ಏರು ಪಾಕ ಆಗೋದಿಲ್ಲ. ಇದಕ್ಕೆ ಪುಡಿ ಮಾಡಿದ ಉದ್ದಿನ ಬೇಳೆಯನ್ನು ಹಾಕಿ ಬಿಸಿ ಇರುವಾಗಲೇ ಮಿಶ್ರ ಮಾಡಿಕೊಳ್ಳಬೇಕು. ಚೆನ್ನಾಗಿ ಹೊಂದಿಕೊಂಡ ನಂತರ ಬಿಸಿ ಇರುವಾಗಲೇ ನಾವು ಬೇಕಾದ ಆಕಾರಕ್ಕೆ ಉಂಡೆಯನ್ನು ಮಾಡ್ಕೋಬೇಕು. ಈ ಉಂಡೆ ನೋಡೋಕೆ ಬಣ್ಣದಲ್ಲಿ ಕಪ್ಪಾಗಿದ್ದರೂ ತಿನ್ನೋಕೆ ರುಚಿಕರವಾಗಿರುತ್ತೆ, ಪರಿಮಳವಾಗಿರುತ್ತೆ ಮತ್ತು ಆರೋಗ್ಯಕರವಾಗಿರುತ್ತೆ. ಈ ರೀತಿ ಉಂಡೆ ಮಾಡಿಟ್ಟುಕೊಂಡ್ರೆ 15 ದಿವಸಗಳ ತನಕನೂ ಚೆನ್ನಾಗಿರುತ್ತೆ. ನಿಮಗೆ ಇನ್ನೂ ಮೆದುವಾದ ಉಂಡೆಗಳು ಬೇಕು ಅಂದರೆ ಪಾಕವನ್ನು ಸ್ವಲ್ಪ ಎಳೆ ಪಾಕ ಮಾಡಿಕೊಳ್ಳಬೇಕು. ನಾಗರ ಪಂಚಮಿ, ಕೃಷ್ಣಾಷ್ಟಮಿ ಇತ್ಯಾದಿ ಹಬ್ಬಗಳಿಗೆ ಬಗೆ ಬಗೆಯ ಆರೋಗ್ಯಕರವಾದ ಉಂಡೆಗಳನ್ನು ಮಾಡಿಕೊಳ್ಳಬಹುದು. ಈ ರೀತಿ ಉಂಡೆಗಳನ್ನು ಮಾಡಿಕೊಂಡರೆ ನಮಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಉಳಿದ ಉಂಡೆಗಳ ಪಾಕವಿಧಾನಗಳು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.